ದೇಶದ ಪ್ರಧಾನಮಂತ್ರಿಗಳು ಆನ್ಲೈನ್ ಮೀಟಿಂಗ್ ಮಾಡಿದರು, ಕಾರ್ಯಕರ್ತರನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಬಹಳ ಪ್ರಮುಖವಾಗಿ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿದ್ದಾವಲ್ಲ, ಅವುಗಳನ್ನ ಬಹಳ ಲಘುವಾಗಿ ಮಾತಾಡಿ ಅದನ್ನ ಈಡೇರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದವರು, ಪ್ರಧಾನಮಂತ್ರಿ ಆಗಿದ್ದವರು, ಈ ದೇಶದ ಪ್ರಧಾನಮಂತ್ರಿ ಈಗಲೂ ಕೂಡ, ಅವರು ಈ ತರದ ಹೇಳಿಕೆ ನೋಡಿದ್ರೆ ಹತಾಶೆಯಿಂದ ಇಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ಅನಿಸುತ್ತೆ. ನಾವು ಹಿಂದೆ 2013-15 ವರೆಗಿರುವಾಗ ಸರ್ಕಾರದಲ್ಲಿರುವಾಗ ನಾವು ಕೊಟ್ಟಿದ್ದಂತ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಂತ ಬಹುತೇಕವಾಗಿ ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದೀವಿ. 165 ಭರವಸೆ ಕೊಟ್ಟಿದ್ದ ನಮ್ಮ ಪ್ರಣಾಳಿಕೆಯಲ್ಲಿ 158 ಭರವಸೆಗಳನ್ನ ಈಡೇರಿಸಿದ್ದೀವಿ. ಪ್ರಧಾನಮಂತ್ರಿಗಳು ಸ್ವಲ್ಪ ಅವ್ರ ಪಕ್ಷದವರು ಎಷ್ಟು ಭರವಸೆಗಳು ಕೊಟ್ಟಿದ್ರು, ಎಷ್ಟು ಈಡೇರಿಸಿದ್ದಾರೆ ಅಂತ ನೋಡ್ಬೇಕು. ಕರ್ನಾಟಕದಲ್ಲಿ 2018 ಅವರು ಒಟ್ಟು 600 ಭರವಸೆಗಳನ್ನು ಕೊಟ್ಟಿದ್ರು, ಅದರಲ್ಲಿ ಈಡೇರಿಸಿರೋದು ಅವರು ಬರೀ 55 ಮಾತ್ರ. 4 ವರ್ಷಗಳಲ್ಲಿ ಈಡೇರಿಸಿರೋದು 55 ಭರವಸೆಗಳು ಮಾತ್ರ, ನಾಟ್ ಈವನ್ 10% ಆಫ್ ದಿ ಪ್ರಾಮಿಸಸ್ ವಿಚ್ ದೇ ಹ್ಯಾವ್ ಮೇಡ್ ಥ್ರೂ ದೇರ್ ಮ್ಯಾನಿಫೆಸ್ಟೋ. ಇವರಿಗೆ ಪ್ರಧಾನಮಂತ್ರಿಗಳಿಗೆ ಗೊತ್ತಿದ್ದು ಅವ್ರ ಪಕ್ಷ ಸುಳ್ಳು ಹೇಳಿ ಜನರಿಗೆ ದ್ರೋಹ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿದ್ದು ಕೂಡ ನಮ್ಮ ಗ್ಯಾರಂಟಿಗಳು ಈಡೇರಿಸಕ್ ಆಗಲ್ಲ, ಮತ್ತೆ ಈ ತರದ ಗ್ಯಾರಂಟಿಗಳು ಕೂಡುದು ಎಕ್ಸ್ಚೆಕರ್ ಮೇಲೆ ದೊಡ್ಡ ಭಾರ ಆಗ್ತದೆ. ರಾಜ್ಯ ಸಾಲಗಾರರಾಗ್ಬಿಡ್ತದೆ. ಅಂತ ಎಲ್ಲ ಹೇಳಿದ್ದಾರೆ. ನಾನು ಕೇಳ್ತೀನಿ ಅವ್ರಿಗೇನೆ ಕೇಳ್ತೀನಿ, ನರೇಂದ್ರ ಮೋದಿ ಅವರಿಗೆ 2014 ಕೋಟಿನಲ್ಲಿ ಎಷ್ಟು ಭರವಸೆಗಳು ಈಡೇರಿಸಿದ್ದೀರಿ? 15 ಲಕ್ಷ ಕಪ್ಪು ಹಣ ತಗೊಂಡ್ಬಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರಿ ಅಲ್ವಾ? ಈಡೇರಿದ್ಯಾ? ಯಾರು ಹೇಳಿದ್ರು ಇದನ್ನ? ಮಿಸ್ಟರ್ ನರೇಂದ್ರ ಮೋದಿ. ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ವರ್ಷಕ್ಕೆ, ಈಡೇರಿಸಿದಾರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು, ಈಡೇರಿಸಿದಾರ? 2022 ಒಳಗಡೆ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು, ಈಡೇರಿಸಿದಾರ? ನಾ ಕಾವುಂಗ ನಾ ಕಾನೆ ಡೂಂಗ ಅಂತ ಹೇಳಿದ್ರು, ಈಡೇರಿಸಿದಾರ? ಅಚ್ಚೇ ದಿನ ಹೆಂಗೆ ಅಂತ ಹೇಳಿದ್ರು, ಮಾಡಿದ್ರ? ಇವರು ದೊಡ್ಡ ದೊಡ್ಡ ಭರವಸೆಗಳು ಕೊಟ್ಟು ಇವತ್ತವರೆಗೆ ಈಡೇರಿಸಲಿಕ್ಕೆ ಆಗಲಿಲ್ಲ. 9 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ, ಈಡೇರಿಸಲಿಲ್ಲ. ನಾವು ನುಡಿದಂತೆ ನಡೆದವ್ರ ಮೇಲೆ ಆರೋಪ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಬೇಕಾದ್ರೆ ವೆರಿಫೈ ಮಾಡ್ಲಿ. ನಾವು 2013 ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಎಷ್ಟು ಭರವಸೆ ಕೊಟ್ಟಿದ್ದೋ, ಎಷ್ಟು ಈಡೇರಿಸಿದೀವಿ ಅಂತಕ್ಕಂಥ ನಾನು ಕೊನೆ ಬಜೆಟ್ ಬಳಸಿದ್ದೀನಿ 2018. ಆ ಬಜೆಟ್ ಪುಸ್ತಕ ತೆಗೆದು ನೋಡ್ಲಿ. ಅವಳೇ ಬಜೆಟ್ ನಲ್ಲಿ ಹೇಳ್ಕೊಂಡಿರೋ ಪ್ರಕಾರ
5,64,000 ಕೋಟಿ ಇವತ್ತು ರಾಜ್ಯದ ಮೇಲೆ ಸಾಲ ಇದೆ. ಅಂದ್ರೆ 5 ವರ್ಷದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಸೇರಿ